ಲವ್ಲಿ ನಮ್ಮ ಸಿನಿಮಾ ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರದಂತ ಅಥವಾ ಕೆಲಸ ಮಾಡದಂತಹ ದುಡದಂತ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ ಅಂದ್ರೆ ಇದು ಈ ಹೆಮ್ಮೆ ಯಾವ್ದರಿಂದ ಬರುತ್ತೆ ಅಂದ್ರೆ ಯಾವಾಗ್ಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ ಅದಕ್ಕೆ ಉದ್ದೇಶನ ಸಾಕಾರಗೊಳಿಸುವ ಒಂದು ಕಂಟೆಂಟ್ ಇದ್ದಾಗ ಆ ಕಂಟೆಂಟ್ ಹಂಗಿದೆ ಇದರ ಇಂಟೆಂಟ್ ಹಾಗಿದೆ ಇದರ ವಿಶೇಷತೆಗಳು ಹಲವಾರು ನಾವು ಈಗಷ್ಟೇ ಅಂದ್ರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್ ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ ಸೊ ಆ ಟ್ರೈಲರ್ ನಲ್ಲಿ ನಾವು ನೋಡಕ್ ಸಿಗ್ತಾ ಇರೋದು ನಮಗೆ ಕೇವಲ ಒಂದು ಒಂದು ಮೂರರಿಂದ ಐದು ಪರ್ಸೆಂಟ್ ಆಫ್ ಸಿನಿಮಾ ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ವಿಷಯಗಳನ್ನ ಎರಡೂವರೆ ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದು ಅಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನಾನು ನನ್ನ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯನ ತರ ಏನಂದ್ರೆ ಕಳೆದ ಎಂಟೊಂಬತ್ತು ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು ಅಲ್ಲಿ ಸೆಟ್ ಅಲ್ಲಿ ನೋಡಿ ಹುಡುಗ ತುಂಬಾ ಲವ್ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ ಸೊ ಖುಷಿಯಾಗಿ ಮಾತಾಡಿಸಿದ್ದೆ ಅಲ್ಲಿಂದ ಜರ್ನಿ ಶುರು ಆಯ್ತು ಅಲ್ಲಿಂದ ಮನೆ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದಿರ್ಲಿ ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರ್ಲಿ ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟ್ ಅಲ್ಲಿ ಅಂದ್ರೆ ಏನೋ ಒಂದು ಇದು ಕೊರತೆ ಆಯಿತು ಇದು ಸಾಲಿಲ್ಲ ಇದು ಸಾಕಾಗ್ಲಿಲ್ಲ ಸರಿ ಹೋಗಿಲ್ಲ ಈ ತರ ಕಂಪ್ಲೇಂಟ್ ಮಾಡ್ಕೊಂಡು ಅವ್ನು ಬೇಜಾರು ಅಳಲ್ ತೊಡ್ಕೊಳ್ಳೋನು ನಿಮ್ಮನ್ನ ಹಿಂಗ್ ಬಳಸ್ಬೇಕಾಯ್ತು ಹಂಗ್ ಬಳಸ್ಬೇಕಾಯ್ತು ಅಥವಾ ಈ ಸೀನ್ ಹಿಂಗ್ ಹೇಳಿದ್ರೆ ಚೆನ್ನಾಗಿರೋದು ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ ಕಂಪ್ಲೇಂಟ್ ಮಾಡೋದು ನಿಲ್ಸು ನೀನ್ ಡೈರೆಕ್ಟರ್ ಆದಾಗ ಅದ್ ಏನ್ ಬಳಸ್ಕೋತಿಯೋ ಬಳಸ್ಕೊ ಅಲ್ಲಿ ಬಳಸಿ ತೋರ್ಸು ಸೊ ಅವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ ನಾನ್ ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ ನೀನ್ ನೋಡುವಂತೆ ಅಂತ ಹೇಳಿದ್ದೆ ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡಂತ ಹುಡುಗ ಆ ಈಗಿನ ವಯಸ್ಸು ಕಡಿಮೆ ಈಗ ಈಗ ಹತ್ತತ್ರ ಇರಬೇಕು ಅವನಿಗೆ ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದ್ರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ ನನ್ನ ಕಡೆಯಿಂದ ಅಂಡ್ ಅಷ್ಟಿಲ್ಲ ಅಂದ್ರೆ ಈಗ ಆಗ್ಲೇ ಹೇಳಿದ್ರು ದತ್ತಣ್ಣ ಅಂದ್ರೆ ಭಯ ಹೇಳೋದು ಅಂತ ಸೊ ದತ್ತಣ್ಣ ಹೋಗಿ ಕನ್ವಿನ್ಸ್ ಮಾಡೋದು ಮಾಳವಿಕಾ ಅವ್ರನ್ನ ಕನ್ವಿನ್ಸ್ ಮಾಡೋದು ಫಸ್ಟ್ ನನ್ನನ್ನ ಕನ್ವಿನ್ಸ್ ಮಾಡೋದು ಇದು ಇದ್ಯಾವ್ದು ಅಂದ್ರೆ ತುಂಬಾ ಪಟ್ಟಭದ್ರವಾಗಿ ಕೂತಿರ್ತೀವಿ ಇದು ಹಿಂಗೆ ಇರ್ಬೇಕು ಇದು ಹಿಂಗೆ ಇರ್ತಿ ಯಾಕೆ ಅಂತ ನೂರು ಪ್ರಶ್ನೆ ಗಳಿಸಿತೀವಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನ ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ ಕರ್ಕೊಂಡ್ ಬಂದಂತ ಶ್ರೇಯ ಅವನು ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ವೆರಿ ಡೀಪ್ ಇಟ್ ಇಸ್ ಸೊ ಯೋಚನೆ ಮಾಡು ಹೆಂಗೆ ಮಾಡ್ತೀಯ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು ಆಮೇಲೆ ನೋಡೋಣ ಅಂತ ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ ಸೊ ನಿರ್ಮಾಪಕರು ಹುಡುಕಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಘ ರತ್ನ ಈ ಸಂಸ್ಥೆ ಅಭವನ ಸಹ ಸಂಸ್ಥೆ ಏನಕ್ಕೆ ಅಂದ್ರೆ ಉತ್ಪ್ರೇಕ್ಷಕ ಏನಾದ್ರು ಬಜೆಟ್ ಹಾಕ್ಬಿಟ್ರು ನಾನು ಹಾಕೊಂಡು ಸಿನಿಮಾ ತೆಗೆದುಬಿಟ್ರು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ ಏನಕ್ಕೆ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿದ್ರೆ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರು ವಸಿಷ್ಠ ಅಂಡ್ ಸೋ ಕಾಲ್ಡ್ ವಿಲನ್ ಎಲ್ರಿ ಹುಟ್ಟಾನೆ ವಿಲನ್ ವಸಿಷ್ಠ ಹಾಗಾಗಿ ಸೊ ವಿಲನ್ ಅಥವಾ ಇಷ್ಟೊಂದು ಪಾತ್ರಗಳು ಮಾಡಿದಾನೆ ಸೊ ಅವನು ಒಳ್ಳೆ ನಟ ಒಪ್ಪಣ ಆದ್ರೆ ಹಿಂಗೆ ಒಂದಷ್ಟು ಮಾತುಗಳು ಅವ್ರ ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ ಸೊ ಅದನ್ನ ಕೇಳದಾಗ್ಲೂ ಅದನ್ನ ಒಪ್ಪಿ ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರಿ ನಿಮ್ಮ ಸಂಸ್ಥೆಗೆ ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕೆಂದ್ರೆ ಸಿನಿಮಾ ಮಾಡಿದಕಷ್ಟೇ ಅಲ್ಲ ನಿಮ್ಮ ಈ ಕನ್ವಿಕ್ಷನ್ ಗೆ ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು ಒಳ್ಳೆ ಕಂಟೆಂಟ್ ನ ಎಂಡೋರ್ಸ್ ಮಾಡ್ಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್ ಅಹ್ ಇಲ್ಲ ಅಂದ್ರೆ ಈ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಈ ಸಿನಿಮಾ ಈಗ ಏನ್ ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದೀವಿ ಅಥವಾ ಒಂದಷ್ಟು ಮಾತಾಡಕ್ ಆಗದೆ ಬಾಯಿ ಕಟ್ಟಾಕೊಂಡು ಕೂತಿದೀವಿ ಅದೆಲ್ಲದಕ್ಕೂ ಬೆನ್ನೆಲುಬಾಗ್ ನಿಂತವ್ರು ಇವರು ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು ಅಭಿನಂದನೆಗಳು ಕೂಡ ಜೊತೆಗೆ ಏನಂದ್ರೆ ಇವ್ರನ್ನ ಇವರಿಬ್ರು ನಾನು ಮೀಟ್ ಮಾಡಿದಾಗ ಇವರಿಗೆ ಮಾತೇ ಬರ್ತಾ ಇರ್ಲಿಲ್ಲ ಮಾತಾಡಕ್ ಬರ್ತಾನೆ ಇರ್ಲಿಲ್ಲ ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದ್ ಕಲ್ತಿದಾರೆ ಬರಿ ಮಾತಲ್ಲ ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅಷ್ಟು ಪಳಗಿದ್ದಾರೆ ಅಷ್ಟು ಪಳಗದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟ್ ಆ ಬದ್ಧತೆ ಸಿನಿಮಾಕ್ಕೆ ಆಫ್ ಕೋರ್ಸ್ ಎಲ್ಲಾ ಸಿನಿಮಾಗಳ ತರ ನಮ್ಮ ಸಿನಿಮಾಗು ಸವಾಲ್ಗಳು ಇದ್ರೆ ಅದು ಎಡ್ರ ಇತ್ತು ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಕಮ್ ಬ್ಯಾಕ್ ಎಲಿಗೆಂಟ್ ಅಂತ ನನ್ಗೆ ಅನ್ಸುತ್ತೆ ಅಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಲಿಲ್ಲ ಸೆಟ್ ಹಾಕಿದ್ವಿ ಚಾಲೆಂಜಿಂಗ್ ಆಗಿತ್ತು ಡ್ಯೂಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ ನನ್ಗೆ ಗೊತ್ತಿರೋಂಗು ನನ್ಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್ ಆದ್ರೆ ಆ ಸಾಹಸ ಮಾಡುವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರೋಯ್ತು ಹೋದಾಗ ಆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ತರನೇ ಇತ್ತು ಅಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸ್ನಲಿ ಈ ಮನೆ ಉಳಿಸ್ಕೋಬೋದ ನೋಡಿ ಹೆಂಗಾರ ನಾನೇ ತಗೊಂಡ್ಬಿಡ್ತೀನಿ ಅಂತ ಅಷ್ಟಿಷ್ಟ ಆಗಿತ್ತು ಆ ತರ ಪ್ರತಿಯೊಬ್ಬರೂ ಅಂದ್ರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದ್ರೆ ಅವ್ರು ಆರೋಳ್ ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದಾರೆ ಅವರು ಆ ಇದು ಆಡ್ಸ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಸಿನಿಮಾಕ್ಕೆ ಹೊಸ ಹೆಸರಿರ್ಬೋದು ಇನ್ನು ಪರಿಚಯ ಆಗದಿರೋ ಹೆಸರು ಇರ್ಬೋದು ನಮ್ಮ ಪ್ರತಾಪ್ ಈ ಸಿನಿಮಾ ಆದ್ಮೇಲೆ ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ ಆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ ಇದು ದೊಡ್ಡ ಹೆಸರು ಆಗುತ್ತೆ ಇದು ಭರವಸೆ ಕೊಡ್ತಿದೀನಿ ಮಾತು ಕೊಡ್ತಿದೀನಿ ಇವ್ರ ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ ಗಳಾಗ್ತಾರೆ ಇವರ ಈ ಸಿನಿಮಾದ ಭವಿಷ್ಯ ಇವರ ಮುಂದಿನ ಸಿನಿಮಾದ ಭವಿಷ್ಯ ಅಲ್ಲ ನಮ್ಮ ನಾಳೆಗಳಿಗೆ ಈ ಮೂರೂ ಜನ ತುಂಬಾ ದೊಡ್ಡ ಅಸೆಟ್ ಆಗ್ತಾರೆ ನೀವು ಇದೇ ನಿಮ್ಮ ಕಾರ್ಯಕ್ಷಮತೆ ಹೀಗೆ ಇರಲಿ ಕೊನೆ ಸಿನಿಮಾವರೆಗೂ ಇದೇ ರೀತಿ ಕೆಲಸ ಮಾಡಿ ಐ ವಿಶ್ ದ ಬೆಸ್ಟ್ ನಮ್ಮ ಹರೀಶ್ ಕೊಮ್ಮೆ ಎಡಿಟ್ರು ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರ್ ಆಯಪ್ಪನ ಬಗ್ಗೆ ಹೇಳುವಷ್ಟಿಲ್ಲ ನನ್ನ ಫ್ರೆಂಡ್ ಕೂಡ ತುಂಬಾನೇ ತುಂಬಾನೇ ಚೆನ್ನಾಗಿ ಅಚ್ಚಕಟ್ಟಾಗಿ ಅಂದ್ರೆ ಈ ಈ ತರದ ಸಿನಿಮಾ ಈ ಈಗ ನ ತೋರಿಸ್ದಂಗೆ ನಾನು ಆಗ್ಲೇ ಹೇಳ್ದಂಗೆ ಹತ್ತು ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಅಷ್ಟು ವಿಷಯ ಇದೆ ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿ ನಾನ್ ಧಾರಾಳವಾಗಿ ಹೇಳ್ತೀನಿ ನಿಮಗೆ ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು ಅಷ್ಟು ಆಳವಾದ ಕಥೆ ಇದೆ ಸೊ ಇದನ್ನ ಡೈರೆಕ್ಟರ್ ಏನೋ ಕನ್ಸ್ಕೊಂಡ ನಾವೇನೋ ಹುಚ್ಚು ಬಿದ್ದು ದುಂಬಾಲ್ ಬಿದ್ದು ಮಾಡ್ಬಿಟ್ವಿ ಅದನ್ನ ಎಡಿಟ್ ಮಾಡಿ ಕಟ್ಕೊಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಮ ತಂಡಕ್ಕೆ ಸೊ ಹ್ಯಾಟ್ಸ್ ಆಫ್ ಹರೀಶ್ಗೆ ಅಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡದಂತ ಇದಕ್ಕೆ ಒಂದು ಅದರ ವಿಜುವಲ್ ಟ್ರೀಟ್ ಹೌದು ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬಾ ದೊಡ್ಡದಿದೆ ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ನೂಪ್ ಸೀಳಿನ್ ಅವರು ಅನುಪ್ ಶೀಲಿನ್ ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಫೈನಲ್ ಕಾಪಿ ತೆಗೆಯೋದಕ್ಕೆ ಕೇರಳಕ್ಕೆ ಹೋಗಿದ್ದಾರೆ ಸೊ ಅವರ ಕಾಂಟ್ರಿಬ್ಯೂಷನ್ ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವರಿಗೆ ಕೊಟ್ಟರು ಸವಾಲು ಕಾಟ ಎಲ್ಲ ಇದೆಯಲ್ಲ ನಮ್ಮ ಡೈರೆಕ್ಟರ್ ಆಗಲಿ ನಾವಾಗ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯಾರನ್ನೂ ಬಿಟ್ಟಿಲ್ಲ ಎಲ್ರಿಗೂ ಫೋನ್ ಮಾಡೋದು ಆ ಇಲ್ಲಿ ಎಲ್ಲಿ ಎಲ್ತಂಗ್ ಬಂತು ಏನಾಯ್ತು ಏನಾಯ್ತು ಆನ್ ದ ರನ್ ಕೆಲ್ಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಕೆಲಸ ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ ಸೊ ಈ ತರದ್ದು ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇವ್ರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂತ ನಮ್ಮ ಕಲಾವಿದರು